ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಹೈ ಹೀಲ್ಸನ್ನು ಧರಿಸೋದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಸೊ ಯಾರು ಸ್ವಲ್ಪ ಕುಳ್ಳುಕಿದ್ದಾರೆ ನಾನು ಸ್ವಲ್ಪ ಎತ್ತರವಾಗಿ ಕಾಣಬೇಕು ಅಂತ ಇಷ್ಟಪಡ್ತಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವತಿಯರು ಹೈ ಹೀಲ್ಸನ್ನು ಧರಿಸೋದು ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ನಿಜವಾಗಿಯೂ ಹೈ ಹೀಲ್ಸ್ ಧರಿಸೋದು ಆರೋಗ್ಯಕ್ಕೆ ಒಳ್ಳೆಯದಾ ಅದರಿಂದ ಏನಾದರೂ ಹೆಲ್ತ್ ಎಫೆಕ್ಟ್ಸ್ ಇದೆಯಾ ಅಥವಾ ಆರೋಗ್ಯದ ಮೇಲೆ ಅದರಿಂದ ಏನಾದರೂ ದುಷ್ಪರಿಣಾಮಗಳು ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಾಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇಲ್ಲಿ ಕೆಳಗಡೆ ನಿಮಗೆ ಸಿಗುತ್ತೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ ಅದರ ಜೊತೆಗೆ ನಾವು ಕಳಿಸಿರುವಂಥ ಟಿಪ್ಸು ನಿಮಗೆ ಓಪನ್ ಆಗಬೇಕು ಡೈರೆಕ್ಟ್ ನೀವು ಯೂಟ್ಯೂಬ್ಗೆ ರೀಡೈರೆಕ್ಟ್ ಆಗಬೇಕು ಅಂತಿದ್ದರೆ ನಾವು ಕಳಿಸಿರುವಂಥ ನಂಬರನ್ನು ನೀವು ಸೇವ್ ಮಾಡಬೇಕು ವಾಟ್ಸಪ್ ಗ್ರೂಪ್ನಲ್ಲಿ ಇರುವಂಥ ಅಡ್ಮಿನ್ ನಂಬರನ್ನು ನೀವು ಸೇವ್ ಮಾಡಿದಲ್ಲಿ ಡೈರೆಕ್ಟಾಗಿ ನೀವು ಯೂಟ್ಯೂಬ್ ಲಿಂಕನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನ ಮಾಡಬೇಕು ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಮಾತಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ ಎರಡು ನಂಬರ್ಗಳಿಗೆ ಕರೆ ಮಾಡಿ ನಾವೇ ಒಂದೆರಡು ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಆಹಾರ ಔಷಧಿಗಳನ್ನು ಕೂಡ ಕಳಿಸ್ಕೊಳೋ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೌದು ಹೈ ಹೀಲ್ಸನ್ನು ಧರಿಸೋದು ಒಂದು ಟ್ರೆಂಡ್ ಅಥವಾ ಫ್ಯಾಷನ್ ಅಂತ ಅಂದ್ಕೊಳ್ತೇವೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹೈಟ್ ಕಡಿಮೆ ಇದೆ ನಾವು ಕುಳ್ಳಕ್ಕಿದ್ದೀವಿ ಅಂತಂದಾಗ ಹೈ ಹೀಲ್ಸನ್ನು ಧರಿಸೋದರಿಂದಾಗಿ ಸ್ವಲ್ಪ ಎತ್ತರಕ್ಕೆ ಕಾಣ್ತೀವಿ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗುತ್ತೆ ಸ್ವಲ್ಪ ಸೋಷಿಯಲ್ ಕಂಫರ್ಟ್ನೆಸ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಹಲವಾರು ಜನರ ವಾದ ಹಾಗಾಗಿ ಹೈ ಹೀಲ್ಸನ್ನು ಧರಿಸುವಂಥದ್ದು ಹೈ ಹೀಲ್ಸ್ನ ಹಲವಾರು ಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಅಥವಾ ದಿನನಿತ್ಯದ ರೂಢಿಯಲ್ಲೂ ಕೂಡ ಕೆಲವರು ಗಳಿಸ್ತಾ ಬಳಸ್ತಾ ಇದ್ದಾರೆ ಎಲ್ಲೋ ಒಮ್ಮೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಈ ಥರ ಹೈ ಹೀಲ್ಸನ್ನು ನೀವು ಧರಿಸಿದ್ರೆ ಅದು ಅಂಥ ಮೇಜರ್ ಸಮಸ್ಯೆಯನ್ನು ಕೊಡಲ್ಲ ಆದರೆ ನೀವು ನಾನು ಎತ್ತರವಾಗಿ ಕಾಣಬೇಕು ನಾನು ಸೋಷಿಯಲ್ ಕಂಫರ್ಟನ್ನು ಗಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ದಿನನಿತ್ಯದ ನಿಮ್ಮ ಆಫೀಸ್ಗಾಗಲಿ ನಿಮ್ಮ ಕಾಲೇಜ್ಗಾಗಲಿ ದಿನನಿತ್ಯದ ನಿಮ್ಮ ಜೀವನದಲ್ಲಿ ಹೈ ಹೀಲ್ಸನ್ನು ಬಳಸ್ತಾನೆ ಹೋದರೆ ಅದು ಖಂಡಿತವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರೆ ಬೀರ್ತದೆ ಹಾಗಾದರೆ ಐಡಿಯಲ್ ಹೀಲ್ ಹೈಟ್ ಎಷ್ಟು ಇರಬೇಕು ಒಂದು ರಿಸರ್ಚಸ್ ಹೇಳುತ್ತೆ ಹೀಲ್ ಹೈಟ್ ಅನ್ನುವಂಥದ್ದು ಎರಡರಿಂದ ಮೂರು ಇಂಚು ಇರಬೇಕು ಅನ್ನುವಂಥದ್ದು ಅದು ಮೀಡಿಯಂ ಕುಶನ್ ಆಗಿರಬೇಕು ಅಂದರೆ ತುಂಬ ಹಾರ್ಡು ಇರಬಾರ್ದು ತುಂಬ ಸಾಫ್ಟು ಇರಬಾರ್ದು ಮೀಡಿಯಂ ಕುಶನ್ ಇರುವಂಥದ್ದು ಎರಡರಿಂದ ಮೂರು ಇಂಚಿನಷ್ಟು ಇದ್ದರೆ ಅದು ನಾರ್ಮಲ್ ಸೊ ಅದು ಕಾಲಿನ ಮಸಲ್ಸ್ಗಳ ಮತ್ತು ರಕ್ತ ಪರಿಚಯನೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮತ್ತು ಕಂಫರ್ಟನ್ನು ಕೊಡ್ತದೆ ಅನ್ನುವಂಥದ್ದು ಟೂ ಟು ತ್ರೀ ಇಂಚಸ್ ಅದಕ್ಕಿಂತ ಹೆಚ್ಚಿಗೆ ಆದರೆ ತ್ರೀ ಟು ಫೋರ್ ಇಂಚಸ್ ಫೋರ್ ಟು ಫೈ ಫೈವ್ ಇಂಚಸ್ ತನಕನೂ ಕೆಲವರು ಹಾಕ್ತಾರೆ ಅದು ಖಂಡಿತವಾಗಿ ಹೈ ಹೀಲ್ಸ್ ಅಂತಲೇ ಕರೆಸ್ಕೊಳ್ತದೆ ಅದರಿಂದಾಗಿ ಹಲವಾರು ದುಷ್ಪರಿಣಾಮಗಳನ್ನು ಅದು ಉಂಟು ಮಾಡ್ತದೆ ಅದು ಯಾವುದು ಅಂತ ಹೇಳಿದ್ರೆ ಈ ಹಿಮ್ಮಡಿಯಿಂದ ಮೀನಕಂಡಗಳಿಗೆ ಒಂದು ಮಸಲ್ನ ಸಪ್ಲೈ ಇರ್ತದೆ ಆ ಮಝಲ್ ಏನಿರ್ತದೆ ಅದು ಹೈ ಹೀಲ್ಸ್ನಿಂದ ಹೈ ಹಾಕೋದ್ರಿಂದಾಗಿ ಅದು ಶಾರ್ಟನಿಂಗ್ ಆಗ್ತದೆ ಅದನ್ನು ಅಕಿಲಿಸ್ ಟೆಂಡಾನ್ ಅಂತ ಕರೀತಾರೆ ಈ ಟೆಂಡಾನ್ ಮೇಲೆ ಈ ಹೈ ಹೀಲ್ಸ್ನ ಪರಿಣಾಮ ಅತಿಯಾಗಿ ಆಗ್ತದೆ ಸೊ ಮಝಲ್ಸ್ನ ಪೊಸಿಷನನ್ನು ಅದು ಚೇಂಜ್ ಮಾಡ್ತದೆ ಹೈ ಹೀಲ್ಸ್ ಸೊ ನಾರ್ಮಲ್ ಹೀಲ್ಸ್ಗಿಂತೂ ನೀವು ಪದೇ ಪದೇ ಹೈ ಹೀಲ್ಸನ್ನೇ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಅದು ಮಝಲ್ಸ್ ಪೊಸಿಷನನ್ನು ಚೇಂಜ್ ಮಾಡ್ತದೆ ನರು ಕಂಪ್ರೆಷನನ್ನು ಮಾಡ್ತದೆ ಅದರ ಜೊತೆಗೆ ರಕ್ತ ಪರಿಚಲನೆ ಸರಿಯಾಗಿ ಆಗದೇ ಇರುವಂತೆ ಮಾಡ್ತದೆ ಒಂದು ರಿಸರ್ಚ್ ಸೈನ್ಸ್ನ ಪ್ರಕಾರ ನರ್ವ್ ಎಂಡಿಂಗ್ಸ್ ಅನ್ನುವಂಥದ್ದು ಪಾದಗಳಲ್ಲಿ ಕೊನೆಗೊಳ್ತದೆ ಅಂದರೆ ನರ್ವ್ ನರಗಳು ಪಾದಗಳಲ್ಲಿ ಬಂದು ಕೊನೆಗೊಳ್ತದೆ ಆ ನರ್ವ್ ಎಂಡಿಂಗ್ಸ್ನಲ್ಲಿ ಅತಿ ಹೆಚ್ಚು ಸ್ಟಿಮ್ಯುಲೇಷನ್ಸ್ ಇರ್ತದೆ ಅಂದರೆ ಸಂವೇದನೆಗಳು ಪಾದದಲ್ಲಿ ಅತಿ ಹೆಚ್ಚಾಗಿರ್ತದೆ ಸೊ ಹಾಗಾಗಿ ನಾವು ಯಾವ ಹೀಲ್ಸನ್ನ ಯಾವ ಹೈಟಿನ ಹೀಲ್ಸನ್ನು ಧರಿಸ್ತೇವೆ ಯಾವ ರೀತಿಯಲ್ಲಿ ನಮ್ಮ ಕಾಲಿನ ಪೋಶ್ಚರನ್ನು ಮೇಂಟೈನ್ ಮಾಡ್ಕೊಳ್ತೇವೆ ಅನ್ನುವಂಥದ್ದು ಆರೋಗ್ಯಕ್ಕೆ ಅತಿ ಮುಖ್ಯ ಆಗಿರ್ತದೆ ಸೊ ನೀವು ಮೂರು ಇಂಚಿಗಿಂತ ಅತಿ ಎತ್ತರದ ಅನ್ನುವಂಥ ಹೈ ಹೀಲ್ಸನ್ನು ಬಳಸ್ತಾ ಇದ್ರಿ ಅಂತ ಆದರೆ ಅದು ಕಂಟಿನ್ಯೂಸ್ ನೀವು ಅದನ್ನೇ ಬಳಸ್ತಾ ಹೋದ್ರಿ ಬಳಸ್ತಾ ಹೋದ್ರಿ ಅಂತ ಆದರೆ ಈ ಅಕಿಲಿಸ್ ಟೆಂಡೋನೈಟಿಸ್ ಅನ್ನುವಂಥ ಒಂದು ಸಮಸ್ಯೆಯನ್ನು ತಂದೊಡ್ತದೆ ಹಿಮ್ಮಡಿ ನೋವನ್ನು ತಂದೊಡ್ತದೆ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಇನ್ನೊಂದು ಹಿಮ್ಮಡಿ ನೋವಿದೆ ಅದು ಹಿಮ್ಮಡಿ ನೋವನ್ನು ತರ್ತದೆ ಹಿಮ್ಮಡಿಯಲ್ಲಿರುವಂಥ ಬೋನ್ಸ್ಗಳ ಮೇಲೆ ಪ್ರೆಷರನ್ನು ಕೊಡ್ತದೆ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಕಾಲಿಗೆ ಆಣಿ ಆಗುವಂಥ ಸಂದರ್ಭ ಕೂಡ ಇರ್ತದೆ ಮೀನು ಕಣ್ಣು ಅಥವಾ ಆಣಿ ಅಂತ ಏನು ಕರಿತೀವಿ ಅದು ಕೂಡ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಆಗುವಂಥದ್ದು ಅದಕ್ಕೂ ಕೂಡ ಕೆಲವೊಮ್ಮೆ ಇದು ಕಾರಣ ಆಗ್ತದೆ ಮತ್ತು ಕಾಲಿನಲ್ಲಿ ಉರಿ ಬರುವಂಥದ್ದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅದು ಮಂಡಿ ಮತ್ತು ಸೊಂಟದ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರುತ್ತದೆ ಸೊ ಈ ಪೊಸಿಷನಿಂಗ್ ಕಾಲಿನ ಪೊಸಿಷನ್ ಚೇಂಜ್ ಆಗೋದ್ರಿಂದಾಗಿ ಮಂಡಿ ಮತ್ತು ಸೊಂಟದ ಎಲುಬುಗಳ ಮೇಲೆ ಅದು ಸಮಸ್ಯೆಯನ್ನು ತಂದೊಡುತ್ತದೆ ಆ ಜಾಯಿಂಟ್ಸ್ಗಳ ಮೇಲೆ ಪ್ರತಿಯೊಂದು ಸೊಂಟದ ಬೋನ್ಸ್ಗಳ ಮಧ್ಯೆ ಜಾಯಿಂಟ್ಸ್ ಇರ್ತದೆ ಆ ಜಾಯಿಂಟ್ಸ್ನಲ್ಲೂ ಕೂಡ ಅದು ಇನ್ಫ್ಲಮೇಷನನ್ನು ತರ್ತದೆ ಕೆಲವೊಮ್ಮೆ ಆರ್ಥ್ರೈಟಿಸ್ ಸೊಂಟದ ಬೋನ್ಗಳ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಮಂಡಿ ಆರ್ಥ್ರೈಟಿಸ್ ಇರ್ಬೋದು ಅದಕ್ಕೂ ಕೂಡ ಕಾರಣ ಆಗ್ತದೆ ಸೊ ಇದಿಷ್ಟು ಕೂಡ ಈ ಹೈ ಹೀಲ್ಸ್ ಹಾಕೋದ್ರಿಂದಾಗಿ ಆಗುವಂಥ ದುಷ್ಪರಿಣಾಮಗಳು ಸೊ ಇದನ್ನು ನೀವು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು ಕೆಲವೇ ಕೆಲವು ಸೋಷಿಯಲ್ ಕಂಫರ್ಟ್ಗಾಗಿ ಅಥವಾ ಕಾನ್ಫಿಡೆನ್ಸ್ಗಾಗಿ ಯಾವುದೋ ಒಂದು ಕಾರಣಕ್ಕೆ ನೀವು ಪದೇ 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 ಹೈ ಹಿಲ್ಸನ್ನು ಧರಿಸ್ತಾ ಹೋಗುವಂಥದ್ದು ಮುಂದೊಂದು ದಿನ ನೀವು ಈ ಎಲ್ಲ ಸಮಸ್ಯೆಗಳನ್ನು ತಂದೊಡ್ಡಬಹುದು ಹಾಗಾಗಿ ನಮ್ಮ ಯುವತಿಯರಲ್ಲಿ ನಾನು ಮುಖ್ಯವಾಗಿ ಅದರಲ್ಲೂ ಯುವತಿಯರಲ್ಲಿ ಮುಖ್ಯವಾಗಿ ನಾನು ಈ ಸಂದೇಶವನ್ನು ಏನು ಕೊಡ್ತಾ ಇರೋದು ಅಂತ ಹೇಳಿದ್ರೆ ಅತಿ ಕೆಲವು ಕೆಲವು ಸಂದರ್ಭಗಳಲ್ಲಿ ನೀವು ಹೈ ಹಿಲ್ಸನ್ನು ಧರಿಸಿ ಆದರೆ ರೆಗ್ಯುಲರ್ ಬೇಸಿಸ್ನಲ್ಲಿ ಅಥವಾ ದಿನನಿತ್ಯದ ಜೀವನದಲ್ಲಿ ನೀವು ಈ ಹೈ ಹೀಲ್ಸನ್ನು ಧರಿಸೋದು ಖಂಡಿತವಾಗಿ ಒಳ್ಳೆಯದಲ್ಲ ಸಮಸ್ಯೆಗಳನ್ನು ಖಂಡಿತವಾಗಿ ಅದು ತರ್ತದೆ ಹಾಗಾಗಿ ನೀವು ಈ ವಿಚಾರವನ್ನು ಅರ್ಥ ಮಾಡಿಕೊಂಡು ಹೈ ಹೀಲ್ಸನ್ನು ಧರಿಸ್ಕೊಂಡು ಅದರಿಂದ ಆಗುವಂಥ ತೊಂದರೆಗಳನ್ನು ಖಂಡಿತವಾಗಿ ದೂರ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಇಷ್ಟು ದಿನ ಹೈ ಹೀಲ್ಸನ್ನು ಧರಿಸ್ತಾ ಇದ್ದೀರಿ ನಾನೀಗ ಹೇಳಿರುವಂಥ ಸಮಸ್ಯೆಗಳಲ್ಲಿ ನಿಮ್ಗೆ ಅದು ಕೆಲವೊಂದು ಆಗ್ತಾ ಇದೆ ಅಂತ ಅದಲ್ಲಿ ಹಿಮ್ಮಡಿ ನೋವಿಗೆ ಏನೇನು ಪರಿಹಾರವನ್ನು ಮಾಡ್ಕೋಬೋದು ಮತ್ತು ಏನೇನು ಮನೆಮದ್ದುಗಳನ್ನ ಮಾಡ್ಕೋಬೋದು ಅಂತ ನಮ್ಮ ಹಲವಾರು ವಿಡಿಯೋಗಳಲ್ಲಿ ನಾವು ಹೇಳಿದ್ದೇವೆ ಅದನ್ನು ಕೇಳಿ ನೀವು ಖಂಡಿತವಾಗಿ ಅದನ್ನು ಪ್ರಯತ್ನ ಮಾಡಿ ಹಾಟ್ ಫೂಟ್ ಇಮರ್ಷನ್ ಅಂದರೆ ಬಿಸಿ ನೀರಿನಲ್ಲಿ ಪಾದಗಳನ್ನು ಇಡುವಂಥದ್ದು ಮತ್ತು ತೈಲದ ಅಭ್ಯಂಗ ಪಾದಾಭ್ಯಂಗ ಅನ್ನುವಂಥದ್ದನ್ನ ಪದೇ ಪದೇ ಅಂದರೆ ದಿನಕ್ಕೆ ಒಮ್ಮೆಯಾದರೂ ಮಾಡಿಕೊಳ್ಳುವಂಥದ್ದು ಈ ಎರಡು ಮನೆಮದ್ದು ಸರಳ ಮನೆಮದ್ದು ಪಾದಾಭ್ಯಂಗ ಅಭ್ಯಂಗ ಮಾಡುವಂಥದ್ದು ಮತ್ತು ಹಾಟ್ ಫೂಟ್ ಇಮರ್ಷನ್ ಮಾಡುವಂಥದ್ದನ್ನೂ ಅಟ್ಲೀಸ್ಟ್ ನೀವು ಮಾಡಿದರೆ ಈ ಹೈ ಹಿಲ್ಸ್ನಿಂದ ಆಗುವಂಥ ಕೆಲವು ಸಮಸ್ಯೆಗಳನ್ನು ನೀವು ಖಂಡಿತವಾಗಿ ದೂರ ಮಾಡ್ಕೊಳ್ಬೋದು ಸೊ ಇದು ವೀಕ್ಷಕರೇ ನಾನು ಹೇಳಿದ್ದು ನಿಮಗೆ ಹೈ ಹೀಲ್ಸ್ನಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಕೆಲವು ಪರಿಣಾಮಗಳಾಗಿದ್ದರೆ ಸರಳವಾಗಿ ಮಾಡ್ಬೋದಾದಂಥ ಮನೆ ಮದ್ದುಗಳು ಖಂಡಿತವಾಗಿ ಈ ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ದಿನನಿತ್ಯ ಜೀವನದಲ್ಲಿ ರೂಢಿಸ್ಕೋಬೇಕು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು